ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ, ಶುಭೋದಯ. ನಾವಿವಾಗಿದ್ದೀವಿ ಗೆಜೆಲ್ ರೆಸಾರ್ಟ್ ಅಂತ. ಸೊ ಈ ಒಂದು ರೆಸಾರ್ಟ್ದು ಬೆಳಗ್ಗೆ ಒಂದು ಸ್ವಲ್ಪ ಡ್ರೋನ್ ಫುಟೇಜಸ್ ತೊಗೊಂಡಿದ್ದೀವಿ, ಹಾಗೆ ಒಳಗಡೆ ರೂಮ್ದು ಹೇಗಿದೆ ಅಂತೆಲ್ಲ ಫುಟೇಜಸ್ ತೊಗೊಂಡಿದ್ದೀವಿ. ಸೊ ಈ ಎಪಿಸೋಡಲ್ಲಿ ಇಟ್ಸ್ ಆಲ್ ಅಬೌಟ್ ದ ರೆಸಾರ್ಟ್. ಶಾರ್ಟ್ ಆಗಿರ್ಬೋದು, ಬಟ್ ರೆಸಾರ್ಟ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಈ ಒಂದು ವಿಡಿಯೋ. ದಿ ಗೆಜೆಲ್ ರೆಸಾರ್ಟ್ ಅಂತ ಇದು. ನಿಮಗೆ ಮುನ್ನಾರು ಅಂದರೆ ಕೇರಳ ಮತ್ತು ತಮಿಳ್ನಾಡು ಈ ಬಾರ್ಡರಲ್ಲಿ ಬರುತ್ತೆ ಇದು. ಅಂದರೆ ಆಲ್ಮೋಸ್ಟ್ ಮುನ್ನಾರ್ಗೆ ಸೇರುವ ಇಡುಕ್ಕಿಯ ಭಾಗದಲ್ಲಿ ಇದೆ ಇದು. ಸೊ ಇಲ್ಲಿಂದ ನಾವು ನೆಕ್ಸ್ಟು ನೀವೇನೇನು ಟ್ರೇಲ್ ವಿಡಿಯೋಸ್ ನೋಡ್ತಿರೋ ಅದೆಲ್ಲ ಟ್ರೇಲ್ಸು ಇಲ್ಲಿಂದ ಮಾಡಿರೋದು. ಇದೊಂಥರ ಸೆಂಟರ್ ಪಾಯಿಂಟ್ ಇದ್ದಂಗೆ ಸ್ನೇಹಿತರೆ. ಸೊ ಇಫ್ ಯು ಆರ್ ಆಫ್ ರೋಡ್ ಲವರ್, ಈ ಒಂದು ಜಾಗ ಸಖತ್ತು ಹೆಲ್ಪ್ ಆಗುತ್ತೆ ಸ್ಟೇ ಆಗಲಿಕ್ಕೆ. ಸೊ ಗೋಕುಲ್ ಅಂತ ಒಬ್ಬರು ಇದ್ದಾರೆ ಇಲ್ಲಿ. ಸೊ ಅವರೇ ಇದನ್ನೆಲ್ಲ ಪ್ರಾಪರ್ಟಿನೆಲ್ಲ ನೋಡ್ಕೊಳ್ಳೋದು. ಸೊ ಅವ್ರ ನಂಬರು ಆಮೇಲೆ ಜಿ ಪಿ ಎಸ್ ಲೊಕೇಶನ್ನು ರೆಸಾರ್ಟ್ದು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಪಾರ್ಕಿಂಗ್ ಸ್ಪೇಸ್ ಕೂಡ ಸಖತ್ತಾಗಿದೆ, ಗಾಡಿ ಇಲ್ಲಿವರೆಗೂ ಬರುತ್ತೆ. ಸೊ ನಮ್ಮದು ಬಂದು ಲಾಸ್ಟ್ ಮನೆ ಕೊಟ್ಟಿರೋದು. ಸೊ ಇದೇ ಕ್ಯಾಂಪಸ್ಸಲ್ಲಿ ಸುಮಾರು ಒಂದು 8 ಮನೆಗಳಿದೆ. ಇಲ್ಲಿ ಚಿಕ್ಕ ಒಂದು ಲೇಕ್ ಥರ ಇದೆ ಸ್ನೇಹಿತರೆ ನೋಡಿ, ಇದೇನು ನೋಡ್ತಾ ಇದ್ದೀರಾ, ಚಿಕ್ಕ ಲೇಕು. ಮಳೆ ಮಾನ್ಸೂನಲ್ಲಿ ಫುಲ್ಲು ನೀರು ಇರುತ್ತಂತೆ. ಸೊ ಜಾಲಿಯಾಗಿ ಆಟ ಆಡ್ಬೋದಂತೆ ಗೆಸ್ಸು ಬಂದಾಗ ಸಖತ್ತು. ಇವಾಗ ಅಷ್ಟೊಂದು ನೀರಿಲ್ಲ, ಬಟ್ ಮಳೆ ಬಂದಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಸಾಕು ಸಣ್ಣ ಒಂದು ಪ್ರೈವೇಟ್ ವಾಟರ್ ಫಾಲ್ಸ್ ಥರನೇ ಆಗಿಬಿಟ್ಟಿರತ್ತೆ. ಇಲ್ಲಿ ಬ್ಯಾಸ್ಕೆಟ್ ಬಾಲ್ ಸಹ ಇದೆ, ನೋಡ್ತಾ ಇದ್ದೀರಾ ಕರೆಕ್ಟಾಗಿ ಅಲ್ಲಿದೆ. ಸೊ ನಾವೊಂದು ಟ್ರೈ ಮಾಡ್ತೀವಿ ಇವಾಗ, ಒಂದೇ ಟ್ರೈ ಮಾಡೋದು ನಾವು. ಸೊ ಬಂದರೆ ಬೆಟ್ಟ, ಹೋದರೆ ಟಾಟಾ. ಗೌತಮ್ ಅವರು ಬ್ಯಾಸ್ಕೆಟ್ ಬಾಲ್ ಟ್ರೈ ಮಾಡ್ತಾವ್ರೆ. ಓ ಸೂಪರ್, ಕಂಗ್ರ್ಯಾಚುಲೇಷನ್ ಬ್ರದರ್. ಥ್ಯಾಂಕ್ ಯು ಬ್ರದರ್, ಲಾಟ್ರಿ ಲಾಟ್ರಿ. ಕೊನೆಗೂ ಗೌತಮ್ ಅವರು ಸಕ್ಸಸ್ಫುಲ್ ಆಗಿ ಬ್ಯಾಸ್ಕೆಟ್ ಬಾಲ್ನ ಹಾಕಿದ್ದಾರೆ. ಅದು ನಿಗೂಢವಾದ ಸತ್ಯ ಏನಂದರೆ ಅದು ಒಂದು 50th ಟ್ರೈ ಅನ್ನಿಸ್ತಾ ಇದ್ರೆ. ಇವತ್ತಿನ ಈ ಪಂದ್ಯಾವಳಿಲಿ ಗೆಲ್ಲೋದಾದ್ರೂ ಯಾರು? ತುಂಬ ಸುಸ್ತಾಗ್ತಿದೆ, ಯಾಕೆಂದರೆ ತುಂಬ ಪ್ರೊಫೆಷ್ನಲ್ ಆಗಿ ಆಡ್ತಾ ಇದ್ದೀವಿ ನಾವು, ತುಂಬ ಶ್ರಮಪಟ್ಟು ಟ್ಯಾಕ್ಟಿಕ್ಸ್ ಎಲ್ಲ ಯೂಸ್ ಮಾಡಿ, ಹಾಗಾಗಿ ಜ್ಯೂಸ್ ಇಳಿತಾ ಇದೆ. ಅಂದರೆ ಇವರು ಪ್ರೇಮ್ ಅಂತ, ವಾಂಗನ ಕ್ಯಾಮ್ರಾಕ್ಕೆ. ಸೊ ಇವರು ಪ್ರೇಮ್ ಅಂತ, ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ಇವರು. ಸೊ ಇವರೇ ಕೇರ್ಟೇಕರು ಈ ಪ್ರಾಪರ್ಟಿಗೆ. ರೊಂಬ ನಲ್ಲ ಫುಡ್, ಟೇಸ್ಟಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಈಗ ಗೇಮ್ಸ್ ನೋಡ್ಕೊಂಬರೋಣ ಏನಿದೆ ಅಂತ. ಟಿ ಟಿ ಇದೆ, ಟಿ ಟಿ ಆದಮೇಲೆ ಕ್ಯಾರಮ್ ಬೋರ್ಡ್ ಇದೆ. ಸೊ ಫ್ಯಾಮಿಲಿ ಜೊತೆ ಬಂದರೆ ನೀವು ಆರಾಮಾಗಿ ಆಟಾಡ್ಬೋದು. ಬೋಟಿಂಗ್ ಆ್ಯಕ್ಟಿವಿಟಿ ಕಯಾಕಿಂಗ್ ಥರನೂ ಮಾಡಿದ್ದಾರೆ. ಅದು ಬಿಟ್ಟರೆ ಇವ್ರ ಹತ್ರ ಬ್ಯಾಡ್ಮಿಂಟನ್ ರ್ಯಾಕೆಟ್ ಸಹ ಇದೆ. ಸೊ ಅಲ್ಲೇನು ವಾಲಿಬಾಲ್ ಕೋರ್ಟ್ ಥರ ಇದೆ, ನೀವು ಅಲ್ಲಿ ಬ್ಯಾಡ್ಮಿಂಟನ್ ಸಹ ಆಡ್ಬೋದು. ಈ ಜಾಗ ಎಲ್ಲಿದೆ, ಸುತ್ತಮುತ್ತಲು ಫುಲ್ಲು ಟ್ರೇಲ್ಸು ಸ್ನೇಹಿತರೆ. ಆಮೇಲೆ ಇದು ಪ್ರಾಪರ್ಟಿ ಸಹ ಸುಮಾರು ಒಂದು 100 ಎಕರೆ ಮೇಲಿದೆಯಂತೆ. ನಾನೇನೋ ಒಂದು 5 ಎಕರೆ 2 ಎಕರೆ ಅಂದ್ಕೊಂಡೆ, ಇವ್ರು ನೋಡಿದ್ರೆ 100 ಎಕರೆ ಮೇಲಿದೆ ಅಂದ್ಬಿಟ್ರು. ಸುತ್ತಲೂ ಕಾಡೆಲ್ಲ ಇವ್ರದೆ ಅಂತೆ, ಕ್ರೇಜಿ ಅಲ್ಲ. ಬಾರ್ಬಿಕ್ಯೂ ಫೆಸಿಲಿಟೀಸ್ ಸಹ ಇದೆ. ಸೊ ಇಲ್ಲಿ ಕ್ಯಾಂಪ್ ಫೈರ್ ಆಗ್ತಾರಂತೆ.
ಸೊ ಒಂದು ಇನ್ನೂ ಒಂದು ಹಾಫ್ ಆನ್ ಅವರಲ್ಲಿ ಕ್ಯಾಂಪ್ ಫೈರ್ ಹಾಕ್ತಾರೆ. ಸೊ ಈಗ ಚಿಕನ್ ಇಲ್ಲಿ ಫ್ರೈ ಇದು ಲೈವ್ ಏನಂತಾರೆ ಲೈವ್ ಬಾರ್ಬೆಕ್ಯೂ ಗ್ರಿಲ್ ಮಾಡ್ತಾ ಇದ್ದಾರೆ. ಸೊ ಇವರೇ ಗೋಕುಲ್ ಅಂತ, ಸೊ ಕೇರ್ಟೇಕರು ಮತ್ತು ನಮ್ಮ ಪ್ರೇಮು. ಸೊ ಇವರಿಬ್ಬರೇ ನೋಡ್ಕೊಳ್ಳೋದು ಪ್ರಾಪರ್ಟಿ ಎಲ್ಲ. ಮತ್ತು ನಾಳೆ ಸಹ ಫುಲ್ಲು ಗೆಸ್ಟ್ ಬರ್ತಾ ಇದಾರಂತೆ, ರಾಯಲ್ ಎನ್ಫೀಲ್ಡ್ ಅವ್ರದ್ದು ಯಾವುದೋ ಒಂದು 15 ಬೈಕ್ಸ್ ಬರ್ತಾ ಇದೆಯಂತೆ. ಸೊ ಇದು ಒಂದೇ ವೀಡಿಯೋಲ್ಲಿ ನೀವು ರೆಸಾರ್ಟಲ್ಲಿ ಏನೇನು ಅಮ್ಯುನಿಟೀಸ್ ಇದೆ ಮತ್ತು ಈ ಥರ ಕ್ಯಾಂಪ್ ಫೈರು ಅದೆಲ್ಲ ಒಂದೇ ವೀಡಿಯೋಲ್ಲಿ ನೋಡಿರ್ತೀರಾ. ಇದು ನಮ್ಮ ಒಂದು ರೆಸಾರ್ಟ್ನ ಒಂದು ಶಾರ್ಟ್ ವ್ಲಾಗು, ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಈಗ ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲೇ ಹತ್ರ ಇರೋ ಒಂದು ಸ್ವರ್ಗಂ ವೇಡು ಟ್ರೈಲ್ ಅಂತ ಒಂದು ಸ್ಮಾಲ್ ಟ್ರೈಲರನ್ನು ನೋಡ್ತೀರಾ. ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್. ಗುಡ್ ಬೈ.